ನಾವು ಕಳೆದ ಸಂಚಿಕೆಯಿಂದ ಪ್ರಶ್ನಾವಳಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ಈಗ ನಾನು ನಿಮ್ಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ಯಾವ ದೇಹವನ್ನು ನಾವು ಮಾಯೆ ಅಂತ ಕರಿತೀವ ಕಾಮನೆಗಳ ಕೇಂದ್ರ ಅಂತ ಕರಿತೀವ ಅಂಥ ದೇಹವನ್ನೇ ಬಸವಣ್ಣನವರು ದೇಗುಲ ಅಂತ ಕರೆದಿದ್ದಾರೆ ಆ ದೇಗುಲವನ್ನು ಅಂಥ ಒಂದು ಕಾಮನೆಗಳ ಕೇಂದ್ರವಾಗಿರ್ತಕ್ಕಂಥ ದೇಹವನ್ನು ದೇಗುಲ ಅನ್ನೋ ಲೆಕ್ಕದಲ್ಲಿ ಒಂದು ಪವಿತ್ರ ಕಲ್ಪನೆಯನ್ನು ಆ ದೇಹಕ್ಕೆ ಕೊಟ್ಟಿರೋದು ಎಷ್ಟು ಸಮಂಜಸ ಅನ್ಸುತ್ತೆ ನಿಮಗೆ ಬಸವಣ್ಣನವರ ಹನ್ನೆರಡನೇ ಶತಮಾನದಲ್ಲಿ ಗುಡಿ ಸಂಸ್ಕೃತಿ ಬಹಳ ದೊಡ್ಡದಾಗಿ ಬೆಳೆದಿತ್ತು ಗುಡಿ ಸಂಸ್ಕೃತಿ ಜೊತೆಗೆ ಮಡಿಮೈಲಿಗೆ ಸಂಸ್ಕೃತಿನೂ ಕೂಡ ಬೆಳೆದಿತ್ತು ಹೌದು ದೇವಸ್ಥಾನಗಳು ಅಸ್ಪೃಶ್ಯತೆಯ ಕೇಂದ್ರಗಳಾಗಿತ್ತು ಅಲ್ಲಿ ಒಬ್ಬ ವೈದಿಕ ಬಿಟ್ಟರೆ ಉಳಿದವರೆಲ್ಲರೂ ಶೂದ್ರರು ಮತ್ತೆ ಅತಿಶೂದ್ರರು ಶೂದ್ರರು ಶೂದ್ರರು ಒಳಗಡೆ ಹೋಗ್ತಾ ಇದ್ರು ಗುಡಿ ಒಳಗಡೆ ಅತಿ ಶೂದ್ರರು ಗುಡಿಯಿಂದ ಆಚೆ ನಿಲ್ತಾ ಇದ್ರು ಅಲ್ಲ ಶೂದ್ರರು ಗುಡಿ ಒಳಗೆ ಹೋಗ್ತಾ ಇರಲಿಲ್ಲ ಪ್ರವೇಶ ಬ್ರಾಹ್ಮಣರನ್ನ ಬಿಟ್ಟರೆ ಎಲ್ಲರೂ ಶೂದ್ರರು ಬ್ರಾಹ್ಮಣರನ್ನು ಬಿಟ್ಟರೆ ಉಳಿದವರೆಲ್ಲ ಶೂದ್ರರ ಹೌದು ಅವರ ದೃಷ್ಟಿಯಲ್ಲಿ ಹ ಹ ನಾನು ಪದ್ಧತಿ ಗರ್ಭದ್ ಗುಡಿಗಳ್ ಬಿಟ್ಕೊಂಡಿಲ್ಲ ನೀವ್ ಅಷ್ಟಿಕ ಖುಷಿ ಬಿದ್ಬಿಟ್ರಿ ಗುಡಿಗಳ್ ಬಿಟ್ಕೊಂಡ ತಕ್ಷಣ ನೀವು ಖುಷಿ ಬಿದ್ಬಿಟ್ರಿ ಆದ್ರೆ ನಿಮ್ಮ ದೃಷ್ಟಿ ನಮ್ಮನ್ನ ಗುಡಿ ಗುಡಿಯೊಳಗ್ ಬಿಟ್ಕೊಂಡಿಲ್ಲ ಅನ್ನೋದ್ ಕಡೆ ಹೋಗ್ಲಿಲ್ಲ ನೀವು ಅಷ್ಟಿಕ ಸಮಾಧಾನ ಪಟ್ಕೊಂಡ್ರಿ ಆಮೇಲೆ ಇನ್ನೊಂದು ವರ್ಗನ ದೇವಸ್ಥಾನದಿಂದ ಆಚೆ ಅದ್ರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ನಮ್ಮನ್ನ ಒಳಗೆ ಬಿಟ್ಕೊಂಡ್ರಲ್ಲ ಅನ್ನೋ ಸಮಾಧಾನ ನಿಮ್ಗೆ ಅದೇ ಕ್ಷತ್ರಿಯರು ವೈಶ್ವರನ್ನ ನಿಮಗೆ ವರ್ಣಾಶ್ರಮ ಸ್ವಲ್ಪ ಸೈಡ್ಗೆ ಇಟ್ಬಿಟ್ರಿ ಆಮೇಲೆ ಮಾತಾಡೋಣ ಹೌದು ಹೌದು ಇಲ್ಲಿ ದೇವಸ್ಥಾನದ ಆವತ್ತಿನ ವ್ಯವಸ್ಥೆ ಮಾತ್ರ ಮಾತಾಡೋಣ ಅಂದ್ರೆ ಕೆಲವು ವರ್ಗದವರಿಗೆ ದೇವಸ್ಥಾನಕ್ಕೆ ಎಂಟ್ರಿ ಮಾಡಿದ್ರು ಕೆಲವು ವರ್ಗ ಅಲ್ಲ ಅಲ್ಲಿ ಒಂದೇ ಜಾತಿ ಶ್ರೇಷ್ಠ ಅನ್ನುವಂಥದ್ದು ಹೌದು ಅದ್ರೊಳಗೆ ಒಂದು ಸ್ವಲ್ಪ ಕನ್ಸೆಷನ್ ಕೊಟ್ಟು ಕೆಲವರನ್ನ ಅಲ್ಲಿ ಗರ್ಭೋದ್ ಗುಡಿ ಹೊರಗೆ ಕಳ್ಸ್ಕೊಂಡ್ರು ಗರ್ಭೋದ್ ಗುಡಿ ಒಳಿಕಲ್ಲ ಅಲ್ಲ ಹ್ಞೂ ಇನ್ನ ಕೆಲವ್ರನ್ನ ದೇವಸ್ಥಾನದ ಬೌಂಡ್ರಿಗೂ ಬಿಟ್ಕೊಳ್ಳಲಿಲ್ಲ ಹ್ಮ್ ಇಂತಹ ಸಂದರ್ಭದಲ್ಲಿ ಬಸವಣ್ಣನವರು ಯೋಚನೆ ಮಾಡಿದ್ರು ದೇವಸ್ಥಾನದಲ್ಲಿ ದೇವರನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯನಾ ಇಲ್ಲ ಇವರು ಆರಾಧನೆ ಮಾಡುವಂತಹ ಆ ದೇವರುಗಳು ನಿಜವಾದ ದೇವರ ಅಥವಾ ಮಾನವನ ಕಲ್ಪನೆಯಲ್ಲಿ ಮಾಡಿದಂತಹ ದೇವರ ದೇವರ ವ್ಯಕ್ತಿ ದೇವರ ಇಲ್ಲ ಶಕ್ತಿ ದೇವರ ಅನ್ನುವಂಥದ್ದನ್ನು ಜನಗಳಿಗೆ ತಿಳಿಸಿ ಹೇಳಿದ್ರು ಹೇಳ್ತಾರೆ ದೇವರು ಮನುಷ್ಯನ ಆಕಾರದಲ್ಲಿಲ್ಲ ಮನುಷ್ಯನ ಆಕಾರದಲ್ಲಿರ್ತಕ್ಕಂಥ ದೇವರುಗಳು ದೇವರಲ್ಲ ಹ್ಞೂ ಹ್ಞೂ ದೇವರು ಅವನು ನಿರಾಕಾರ ನೀವು ಅವನನ್ನು ಕಾಣಲಿಕ್ಕೆ ದೇವಸ್ಥಾನದವರೆಗೂ ಏನು ಹೋಗಬೇಕಾಗಿಲ್ಲ ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಕುಂತ ಸ್ಥಳದಲ್ಲೇ ಸ್ಥಳದಲ್ಲೇ ದೇವರನ್ನು ನೀವು ನೆನಪು ಮಾಡಿದ್ರೆ ಸಾಕು ನಿಮ್ಮ ಅಂತರಂಗದಲ್ಲಿ ಪ್ರವೇಶ ಮಾಡ್ತಾನೆ ಅವನು ಸರ್ವಾಂತರ್ಯಾಮಿ ಸರ್ವವ್ಯಾಪಿ ಎಲ್ಲ ಕಡೆ ಎಲ್ಲವನ್ನು ನೋಡುವಂತಹ ಮಹಾತ್ಮ ಪರಮಾತ್ಮ ಅವನು ಸ್ವರ್ಗದಿಂದಲೇ ಇಲ್ಲಿವರೆಗೂ ಎಲ್ಲವನ್ನು ವ್ಯವಹಾರಗಳನ್ನ ಮಾಡ್ತಾನೆ ಆದ್ದರಿಂದ ನೀವು ಯಾವುದೇ ಒಂದು ನಿರ್ದಿಷ್ಟ ಜಾಗಕ್ಕೆ ಹೋಗಿ ದೇವರನ್ನು ಹುಡ್ಕೋಕೆ ಹೋಗಬೇಡಿ ನಿಮ್ಮ ದೇಹವನ್ನೇ ದೇಗುಲ ಮಾಡ್ಕೊಳ್ಳಿ ನಿಮ್ಮ ಶಿರವನ್ನೇ ಒನ್ನ ಕಳಸ ಮಾಡ್ಕೊಳ್ಳಿ ನಿಮ್ಮ ಕಾಲುಗಳನ್ನೇ ಕಂಬಗಳು ಮಾಡ್ಕೊಳ್ಳಿ ಅದಕ್ಕೆ ಹೇಳ್ತಾರೆ ವಚನ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ವನ್ನ ಕಳಸವಯ್ಯ ಒಂದು ದಿನ ಈ ಸ್ಥಾವರ ಅನ್ನೋಂಥದ್ದು ಈ ಜಗತ್ತು ಅನ್ನುವಂಥದ್ದು ನಾಶ ಆಗಿಬಿಡ್ತದೆ ಹೌದು ಸ್ಥಾವರ ಕಳಿವುಂಟು ಈ ಜಗತ್ತು ಒಂದು ದಿನ ನಾಶ ಆಗುತ್ತೆ ಜಂಗಮಕ್ಕಳಿ ಆದ್ರೆ ಜಂಗಮಕ್ಕಳಿವಿಲ್ಲ ಅಂದ್ರೆ ಶಿವಶಕ್ತಿಗೆ ಅಳಿವಿಲ್ಲ ಆ ಶಿವಶಕ್ತಿ ಎಲ್ಲ ಕಡೆ ತುಂಬ್ಕೊಂಡಿದೆ ಎಲ್ಲಿ ಬೇಕೋ ನೀನು ಅನುಭವ ಮಾಡು ಎಲ್ಲಿ ಬೇಕಾದ್ರೂ ಕೂಡ ನೀನು ಕೂತ್ಕೊಂಡು ಅನುಭವ ಮಾಡ್ಬೋದು ಆ ಪರಮಾತ್ಮ ನಿನ್ನ ಅನುಭವ ಮಾಡ್ಬೋದು ಶಿವನ ಅನುಭವ ಮಾಡ್ಬೋದು ನೀನು ಯಾಕೆ ಗುಡಿಗಳು ಈ ಗುಡಿನೂ ಇರೋದಿಲ್ಲ ಈ ಜಗತ್ತು ಇರೋದಿಲ್ಲ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡೇ ಇರಲ್ಲ ಎಲ್ಲವೂ ನಶ್ವರ ಎಲ್ಲ ನಶ್ವರ ನಿನ್ನ ನಾಶ ಆಗ್ತವೆ ನಾಶ ಆಗದೆ ಇರ್ತಕ್ಕಂಥ ಆ ಪರಮಾತ್ಮನ ನೀನು ನಂಬಿಕೋ ಅವನಿಗೆ ನಿನ್ನ ಶರೀರದಲ್ಲಿ ನಿನ್ನ ದೇಹದಲ್ಲಿ ಸ್ಥಾನ ಕೊಡು ಕೊಡು ನಿನ್ನ ದೇಹವನ್ನೇ ದೇಗುಲ ಮಾಡ್ಕೋ ನಿನ್ನ ಅಂತರಂಗದಲ್ಲಿ ಅವನಿಗೆ ಜಗ ಕೊಡು ಈಗ ನಾವು ಉಸಿರಾಡ್ತಾ ಇದ್ದೀವಲ್ಲ ಈ ಉಸಿರು ನಮಗೂ ನಮ್ಮ ಹೊರಗಡೆ ಇರತಕ್ಕಂಥ ಜಂಗಮ ಸಂಪರ್ಕ ಕನೆಕ್ಟ್ ಮಾಡ್ತಾ ಐತೆ ಸಂಪರ್ಕ ಮಾಡ್ತೀವಿ ಈ ಜಂಗಮ ಶಕ್ತಿ ಅಂದರೆ ಶಿವಶಕ್ತಿ ಅದನ್ನು ಜಂಗಮ ಶಕ್ತಿ ಅಂತೀವಿ ನಾವು ಆ ಜಂಗಮ ಆ ಶಿವಶಕ್ತಿ ಇದೆಯಲ್ಲ ಆ ಶಿವಶಕ್ತಿ ಬ್ರಹ್ಮಾಂಡವನ್ನು ತುಂಬಿಕೊಂಡಿದೆ ಆ ಶಕ್ತಿಯನ್ನು ನಾವು ಸೇವನೆ ಮಾಡೋದ್ರ ಮುಖಾಂತರ ನಾವು ಕನೆಕ್ಟ್ ಆಗಿದ್ದೀವಿ ಆ ಶಿವನಿಗೆ ಕನೆಕ್ಟ್ ಆಗಿದ್ದೀವಿ ಆ ಶಿವಶಕ್ತಿ ಕನೆಕ್ಟ್ ಆಗಿದ್ದೀವಿ ಹೇಗೆ ಸಮುದ್ರದಲ್ಲಿರ್ತಕ್ಕಂಥ ಜಲಚರಗಳು ಆ ನೀರನ್ನು ತಗೊಳ್ಳೋದ್ರ ಮುಖಾಂತರ ಆಚೆ ಕಳಿಸೋದ್ರ ಮುಖಾಂತರ ಆ ಸಮುದ್ರದ ನೀರಿನ ಜೊತೆಗೆ ಸಂಪರ್ಕ ಹಾಗೆ ನಾವು ಭೂಮಿಯ ಮೇಲೆ ಈ ಪ್ರಾಣಿಗಳು ನಾವು ನಾವು ಆ ಶಿವಶಕ್ತಿಯ ಜೊತೆ ಸಂಪರ್ಕ ಸಂಪರ್ಕವನ್ನು ಹೊಂದಿದ್ದೇವೆ ಆದ್ದರಿಂದ ಆ ಸಂಪರ್ಕ ಮುಖ್ಯನೇ ಹೊರತು ನಮಗೆ ದೇಗುಲಗಳು ದೇವಸ್ಥಾನಗಳು ಅಲ್ಲಿ ದೇವರಿದ್ದಾನೆ ಇಲ್ಲೂ ದೇವರಿದ್ದಾನೆ ಅದು ಅಲ್ಲವೇ ಅಲ್ಲ ನೀನು ದೇಹವನ್ನು ದೇಗುಲ ಮಾಡ್ಕೋ ನಿನ್ನ ಅಂತರಂಗದಲ್ಲಿ ಭಕ್ತಿಯನ್ನು ಇಟ್ಕೋ ಶಿವನ ಜೊತೆ ಕನೆಕ್ಷನ್ ಇದ್ದೇ ಇದೆ ನಿನಗೆ ನೀನು ಎಲ್ಲಿದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ನಿನಗೆ ಶಿವನ ಕನೆಕ್ಷನ್ ಇದ್ದೇ ಇದೆ ಆ ಉಸಿರಾಟವನ್ನು ಗಮನಿಸುವಂತಲೂ ಕೂಡ ಹೇಳ್ತಾರೆ ಹ್ಞೂ ಹ್ಞೂ ನೀವು ದೇವರನ್ನು ದೇವರ ದರ್ಶನ ಅಥವಾ ದೇವರ ಅನುಭವ ಆಗಬೇಕು ಅಂತಂದರೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಹ್ಞೂ ಕಣ್ಣು ಮುಚ್ಚಿರಿ ನಿಮ್ಮ ದೇಹವನ್ನೇ ಗಮನಿಸ್ತಾ ಇರಿ ದೇಹವನ್ನು ಗಮನಿಸ್ತಾ 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 ನಿಮ್ಮ ಭ್ರೂಮಧ್ಯೆ ಭ್ರೂಕುಟಿಯಲ್ಲಿ ಆತ್ಮವನ್ನ ನೆನೆಸ್ಕೊಳ್ಳಿ ಆ ಬೆಳಕಿನ ರೂಪದಲ್ಲಿರತಕ್ಕಂತಹ ಆತ್ಮವನ್ನ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಆ ಉಸಿರಾಟವನ್ನೇ ಗಮನಿಸ್ತಾ ಇರಿ ಆ ಉಸಿರಾಟ ಶಿವ ಅಂತ ತಿಳ್ಕೊಳ್ಳಿ ಆತ್ಮ ನಾನು ಅಂತ ತಿಳ್ಕೊಳ್ಳಿ ನಾನು ಮತ್ತೆ ಪರಮಾತ್ಮ ಯಾವಾಗಲೂ ಸಂಪರ್ಕದಲ್ಲೇ ಇದ್ದೀನಿ ಉಸಿರು ತಗೊಂಡಂಗೆ ಬಿಟ್ಟಂಗೆ ನಾನು ಮತ್ತೆ ಪರಮಾತ್ಮ ಶಿವ ಸಂಪರ್ಕದಲ್ಲೇ ಇದ್ದೇವೆ ಆವಾಗ ಈ ದೇಹ ದೇಗುಲ ಆಯ್ತು ಈ ದೇಹ ದೇಗುಲ ಆಯ್ತು ಅದೇ ಶಿವಯೋಗ ಆ ಯೋಗವನ್ನು ಮಾಡ್ತಾ 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 ನಮ್ಮ ಶರೀರ ಶುದ್ಧಿ ಆಗುತ್ತೆ ದೇಹ ಶುದ್ಧಿ ಆಯ್ತು ದೇಹದಲ್ಲಿರ್ತಕ್ಕಂಥ ಹವಗುಣಗಳೆಲ್ಲ ನಾಶವಾದೋ ನಾಶ ಅಂತ ನಮ್ಮ ಇಂದ್ರಿಯಗಳು ಪಂಚ ಇಂದ್ರಿಯಗಳು ಶುದ್ಧ ಶುದ್ಧ ಆಗ್ತವೆ ನಮ್ಮ ಹರಿಷಡ್ ವರ್ಗಗಳು ಶುದ್ಧ ಆಗ್ತವೆ ನಮ್ಮ ಅಂತಃಕರಣಗಳು ಶುದ್ಧ ಆಗ್ತವೆ ನಮ್ಮ ಆತ್ಮ ಶುದ್ಧ ಆಗುತ್ತೆ ಎಲ್ಲವೂ ಶುದ್ಧ ಆದಮೇಲೆ ನಾನು ಆ ಪರಮಾತ್ಮ ನಿರಾಕಾರ ಶಿವನಿಗೆ ಅರ್ಪಣೆ ಆಗುವಂತ ಪುಷ್ಪ ನಾನೇ ಆದೆ ಇಲ್ಲೇ ನನ್ನ ದೇಹವೇ ದೇಗುಲವಾಗಿ ಅವನಿಗೆ ಆಶ್ರಯ ಆಗೋಯಿತು ನನ್ನಲ್ಲೇ ಪರಮಾತ್ಮ ಪ್ರವೇಶ ಮಾಡ್ದ ನಾನೇ ಪರಮಾತ್ಮನಲ್ಲಿ ಪ್ರವೇಶ ಮಾಡಿದೆ ನಾನು ಹಂಗ ಈ ಜಗತ್ತು ಲಿಂಗ ಅಂಗವೇ ಲಿಂಗವಾಯಿತು ಅಂಗಲಿಂಗಗಳು ಒಂದಾದಲ್ಲಿ ಅಂಗವೇ ಲಿಂಗವಾಗಿ ಲಿಂಗಾಂಗ ಸಾಮರಸ್ಯ ಆಯಿತು ಅಂಗವೇ ಲಿಂಗವಾಗಿ ಈ ಅಂಗವೇ ಲಿಂಗದಲ್ಲಿ ಈ ಬ್ರಹ್ಮಾಂಡ ಅಂತಕ್ಕಂಥ ಲಿಂಗದಲ್ಲಿ ವಿಲೀನ ಆದಾಗ ಲಿಂಗಾಂಗ ಸಾಮರಸ್ಯದ ಮುಖಾಂತರ ನನ್ನನ್ನೇ ನಾನು ಕಳ್ಕೊಂಡೆ ಲಿಂಗಾಂಗ ಸಾಮರಸ್ಯದಲ್ಲಿ ನನ್ನನ್ನೇ ನಾನು ಕಳ್ಕೊಂಡಾಗ ಉಳ್ಕಂಡಿದ್ದು ಇಬ್ಬರೇ ಆತ್ಮ ಪರಮಾತ್ಮ ಇಬ್ಬರೇ ಉಳ್ಕೊಂಡಿದ್ದು ಈ ಪಂಚಭೂತಗಳಲ್ಲಿ ಇದು ನಾವು ಬದುಕಿದ್ದಂಗೆ ಲಯ ಮಾಡಿಬಿಟ್ವಿ ಈ ಬ್ರಹ್ಮಾಂಡದಲ್ಲಿ ಮುಳುಗಿಸ್ಬಿಟ್ವಿ ತೇಲಿ ಇದನ್ನು ಒಂದು ಬೂದಿ ಮಾಡಿ ಬೆರೆಸ್ಬಿಟ್ವಿ ಈ ಬ್ರಹ್ಮಾಂಡದಲ್ಲಿ ಬೂದಿ ಮಾಡಿ ಬ್ರಹ್ಮಾಂಡದಲ್ಲಿ ಬೆರೆಸಿದ ಮೇಲೆ ಯಾರು ನಾಶ ಇಲ್ಲದೆ ಇರ್ತಕ್ಕಂಥ ಆತ್ಮ ನಾಶ ಇಲ್ಲದೆ ಇರ್ತಕ್ಕಂಥ ಪರಮಾತ್ಮ ಇಬ್ಬರೇ ಉಳ್ಕೊಂಡಿದ್ದು ಇದನ್ನು ಬಸವಣ್ಣನವರು ಬಹಳ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ದೇಹವನ್ನೇ ದೇಗುಲ ಮಾಡಿ ನನ್ನಲ್ಲಿರತಕ್ಕಂಥ ಆತ್ಮ ಆತ್ಮದ ತಂದೆ ಪರಮಾತ್ಮ ಆ ಶಿವ ಇವರ ಸಂಪರ್ಕವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಅರ್ಥ ಆಗೋ ರೀತಿಯ ಜನಸಾಮಾನ್ಯರಿಗೂ ಅರ್ಥವಾಗಿ ಹೇಳಿರೋದ್ರಿಂದ ನಾವಿಲ್ಲಿ ನಮ್ಮ ದೇಹವೇ ದೇಗುಲ ಶಿರವೇವನ್ನು ಕಳಸ ಕಾಲೇ ನಮಗೆ ಕಂಬ ಆಗಿರುವಾಗ ಅನ್ಯ ದೇಗುಲ ಯಾಕೆ ನಾವು ಮಾತನಾಡುವ ದೇವರುಗಳಾಗಬೇಕು ನಡೆದಾಡುವ ದೇಹಗಳಾಗಬೇಕು ಟಾಕಿಂಗ್ ಗಾಡ್ ವಾಕಿಂಗ್ ಟೆಂಪಲ್ ಅಂತ ಹೇಳ್ತಾರೆ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಅಂತ ಹೇಳ್ತಾರೆ ಹಾಗೆ ನಾವು ಆ ದೈವದ ಅಂಶವೇ ಆಗಿರೋದ್ರಿಂದ ನಾವು ಆ ಪರಮಾತ್ಮನ ಮಕ್ಕಳಾಗಿರ್ತಕ್ಕಂಥ ಆತ್ಮವೇ ನಾವು ಆಗಿರೋದ್ರಿಂದ ಅವನ ಅಂಶವೇ ಆಗಿರೋದ್ರಿಂದ ನಮಗೆ ದೇಹವೇ ದೇಗುಲವಾಗಿರಲು ಅನ್ಯ ದೇಗುಲವೇ ಯಾಕೆ ಅಂತೇಳಿ ಹಾಗಾಗಿ ನಾವು ದೇಹ ಎಂಥ ಕಾಮನೆಗಳಿದ್ರೂ ಕೂಡ ದೇಹವನ್ನು ದೇಗುಲವನ್ನಾಗಿ ಮಾಡಿಸಿದಾಗ ಮಾತ್ರ ಭಗವತ್ ಇರ್ತಕ್ಕಂಥ ಎಲ್ಲ ಎಲ್ಲ ಎಲ್ಲವೂ ನಾಶ ಆಗ್ತವೆ ಸರ್ ಈ ಸಂದರ್ಭಕ್ಕೆ ಸೂಕ್ತನೋ ಇಲ್ಲೋ ಗೊತ್ತಿಲ್ಲ ಒಂದು ಜನಾಂಗದಲ್ಲಿ ಆ ಜನಾಂಗದ ಹೆಸರು ನಮ್ಗೆ ಬರ್ತಾರೆ ನನಗೆ ಒಂದು ಜನಾಂಗ ದೇಹವನ್ನು ಸುಡೋದಿಲ್ಲ ಮತ್ತು ಊಟ ಹಾಕೋದಿಲ್ಲ ಅವರು ಹೂತ ಹಾಕೋದು ಇಲ್ಲ ಅವರು ಉಣೋದಿಲ್ಲ ಉಣೋದಿಲ್ಲ ಅವ್ರೇನು ಮಾಡ್ತಾರೆ ಪಂಚಭೂತಗಳಲ್ಲಿ ಲೀನ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟು ಅಂತ ಕೇಳಿದ್ದೀನಿ ಹಾಗೆ ಬಿಟ್ಟು ಬಿಡ್ತಾರೆ ತ್ಯಾಗ ಇದೆ ಅಂತ ಅನಿಸುತ್ತೆ ಏನು ಅಂತಂದ್ರೆ ಈಗ ಮಣ್ಣಲ್ಲಿ ಊತ ಹಾಕಿದ್ರೆ ಅದು ಪಂಚಭೂತಗಳಲ್ಲಿ ಒಂದಾದಂತಹ ಭೂಮಿಯಲ್ಲಿ ವಿಲೀನ ಆಗ್ಬಿಡುತ್ತೆ ಸುಟ್ಟ ಹಾಕಿದ್ರೆ ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿಯಲ್ಲಿ ಅದು ನಾಶ ಇವರು ಹಾಗೇ ತೆರೆದಂತೆ ಇಟ್ಟಿದ್ದಾರೆ ದೇಹವನ್ನು ಅಂತಂದರೆ ಅವರು ಈ ನಾನು ಬದುಕಿದ್ದಾಗಂತೂ ಯಾರಿಗೂ ಏನು ಪುಣ್ಯ ಮಾಡಿಲ್ಲ ನನಗೆ ಅವಕಾಶ ಸಿಕ್ತೋ ಸಿಕ್ಲಿಲ್ವೋ ನನ್ನ ಅಜ್ಞಾನವೋ ಏನೋ ನಾನು ಯಾರಿಗೂ ಏನೂ ಮಾಡಿಲ್ಲ ನನ್ನಿಂದ ಯಾರಿಗೂ ಏನು ಒಳ್ಳೆಯದಾಗಿಲ್ಲ ಅಂತ ಅನಿಸುತ್ತೆ ಆದರೆ ನನ್ನ ದೇಹವನ್ನು ನಾವು ಓಪನ್ ಆಗಿ ಇಟ್ಬಿಟ್ರೆ ಕ್ರಿಮಿಕೀಟಗಳು ಹದ್ದು ಕಾಯಿಗಳು ಮೃಗ ಪಕ್ಷಿಗಳು ಇವೆಲ್ಲವೂ ಕೂಡ ದೇಹವನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಅದರಿಂದಲಾದ್ರೂ ನಮ್ಗೊಂದಿಷ್ಟು ಮುಕ್ತಿ ಸಿಗ್ಬೋದು ನಮಗೆ ಪುಣ್ಯ ನಮ್ಮ ಅಕೌಂಟ್ಗೆ ಸೇರ್ಬೋದೇನು ಅನ್ನುವಂತಹ ವಿಚಾರನು ಕೂಡ ಇರಬಹುದು ಈಗಾಗಿನೇ ಕೆಲವರು ಏನ್ ಮಾಡ್ತಾರೆ ತಮ್ಮ ದೇಹವನ್ನ ಬದುಕಿದ್ದಾಗ್ಲೇನೆ ಕೆಲವು ಹಾಸ್ಪಿಟ್ಲ್ ಕೂಡ ದಾನ ಮಾಡ್ತಾರೆ ನಾವು ಬದುಕಿದ್ದಾಗ ಒಳ್ಳೇದು ಮಾಡಿದೀವೋ ಕೆಟ್ಟದ್ದು ಮಾಡಿದೀವೋ ನಮಗೆ ಗೊತ್ತಿಲ್ಲ ಒಂದಷ್ಟು ಜನಕ್ಕೆ ಈ ದೇಹವನ್ನ ಬಳಸಿಕೊಂಡು ಅವ್ರ ಸಂಶೋಧನೆಗೆ ಅನುಕೂಲ ಆಗಿದ್ದಾದ್ರೆ ಅದು ನನಗೊಂದಿಷ್ಟು ಧನ್ಯತೆ ಸಿಗುತ್ತೆ ಅನ್ನೋ ಲೆಕ್ಕದಲ್ಲಿ ಕೆಲವರು ಹಾಸ್ಪಿಟಲ್ಗೆ ಕೊಡ್ತಾರೆ ಅದರಲ್ಲಿ ಕೆಲವು ಅಂಗ ತಗೊಳ್ತಾರಲ್ಲ ದೇಹದಲ್ಲಿ ದೇಹದಲ್ಲಿರ್ತಕ್ಕ ಇರ್ತಕ್ಕಂಥ ಕೆಲವು ಅಂಗಗಳನ್ನ ತಗೊಂಡು ಬೇರೆಯವ್ರಿಗೆ ಈಗ ಕಣ್ಣು ಕಣ್ಣು ತಗೊಂಡೋಗಿ ಒಬ್ಬ ಕುರುಡನಿಗೆ ಹಾಕ್ತಾರೆ ಅವನಿಗೆ ಕಣ್ಣು ಬರ್ತದೆ ಅಥವಾ ಒಂದು ನಮ್ಮ ಶ್ವಾಸಕೋಶನ ಕಸಿ ಮಾಡ್ತಾರೆ ಮೂತ್ರಪಿಂಡವನ್ನು ಕಸಿ ಮಾಡ್ತಾರೆ ಇತ್ತೀಚೆಗೆ ಹೃದಯವನ್ನು ಸಹ ಕಸಿ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ ಹೀಗೆ ನಾವು ಬದುಕಿದ್ದಾಗ ಒಳ್ಳೇದು ಮಾಡಿದ್ದೀವೋ ಕೆಟ್ಟದ್ದು ಮಾಡಿದ್ದೀವೋ ನಾವು ಸತ್ ಆದ್ರೂ ಈ ಶರೀರ ಈ ಶರೀರ ಬೇರೆಯವ್ರಿಗೂ ಉಪಕಾರ ಆದರೆ ಉಪಯೋಗ ಆದರೆ ಅದರಿಂದ ನಮಗೊಂದಿಷ್ಟು ಕನಿಷ್ಠ ಒಂದಿಷ್ಟು ಏನಾದರೂ ಒಳ್ಳೇದಾಗಿದ್ರೆ ಆಗಲಿ ಅನ್ನುವಂಥದ್ದು ಇರುತ್ತೆ ಸರ್ ಒಂದು ದೇಹವನ್ನೇ ದೇಗುಲವಾಗಿಸ್ತಕ್ಕಂಥ ವಿಚಾರದಲ್ಲಿ ತುಂಬಾ ಒಳ್ಳೆಯವಾದಂಥ ಉದಾಹರಣೆ ಕೊಡ್ರಿ ಏಕೆಂದರೆ ಒಳ್ಳೆಯವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ ಹೌದು ಎನ್ನ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸ ಕಾಲೆ ಕಂಬ ಹೀಗೆ ಬಿಟ್ಟು ದೇಹ ಮತ್ತು ದೇಗ ದೇಗುಲವನ್ನು ಮಾಡಿದ್ರಿಂದ ಅಂದರೆ ಲಿಂಗ್ ಅಂಗ ಲಿಂಗ ಮತ್ತು ಅಂಗ ಲಿಂಗಾಂಗ ಸಾಮರಸ್ಯ ಉಂಟಾಗತ್ತೆ ಹಾಗಾಗಿ ನಾವು ಶಿವನಿಗೆ ನಮ್ಮನ್ನು ಅರ್ಪಿಸ್ಕೊಂಡಂಗೆ ಆಗತ್ತೆ ಅನ್ನೋ ಒಂದು ಉದಾಹರಣೆ ಇದೆಯಲ್ಲ ತುಂಬಾ ಸಮಂಜಸವಾದ ಉದಾಹರಣೆ ಕೊಟ್ರಿ ಈಗ ಬಸವಣ್ಣನವರು ಶರಣ ಸತಿ ಲಿಂಗಪತಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಪ್ರತಿಭಾದನೆ ಮಾಡಿದ್ದಾರೆ ಅದು ಭಕ್ತಿಯ ಖಾಸಗಿ ತನಕ್ಕೆ ಒಂದು ಒಂದು ಉತ್ತಮವಾದ ಉದಾಹರಣೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಹೌದು ನೋಡಿ ನಾವು ನಮ್ಮ ತಂದೆ ಈಗ ನಮಗೆ ಜನ್ಮ ಕೊಟ್ಟಿರೋರು ಅಂತ ನಾವು ತಿಳ್ಕೊಂಡಿರ್ತೀವಿ ಹೌದು ಹಲವರಾ ನಮಗೆ ಜನ್ಮ ಕೊಟ್ಟಂತಹ ತಂದೆ ನಮಗೆ ತಂದೆ ಅಲ್ಲ ಅಂತ ಅಂದರೆ ನಿಮಗೆ ಬೇಜಾರಾಗಿಬಿಡುತ್ತೆ ಹೌದು ಅಥವಾ ಸುಮಾರು ಜನಕ್ಕೆ ನಮ್ಮ ತಂದೆ ನನಗೆ ತಂದೆ ಅಲ್ಲ ಅಂತಂದರೆ ಭಾಳ ಬೇಸರ ಆಗುತ್ತೆ ಹಲವರಾ ಇದು ನಮ್ಮ ಭೌತಿಕ ಜಗತ್ತಿನಲ್ಲಿ ತಿಳ್ಕೊಳ್ಳುವಂಥದ್ದು ಅದೇ ನಾವು ಆಧ್ಯಾತ್ಮಿಕ ಜಗತ್ತಿನಿಂದ ನಾವು ಮಾತಾಡಿದಾಗ ಹೌದು ಕೃಷ್ಣ ಸರಿ ಅಂತಾರೆ ಸರಿ ಅಂತ ಹೇಳ್ತಾರೆ ಹಂಗಾರೆ ಇನ್ನೊಬ್ಬ ತಂದೆ ಯಾರು ಇಲ್ಲಿ ಈ ದೇಹದಲ್ಲಿ ಎರಡು ವಸ್ತುಗಳು ಸೇರಿಕೊಂಡು ಇದು ಚೈತನ್ಯ ಆಗಿದೆ ಈ ಶರೀರ ಹೌದು ಇದು ಒಂದು ಶರೀರ ಒಂದು ಆತ್ಮ ಶರೀರ ಮತ್ತು ಆತ್ಮ ಇವೆರಡು ಸೇರ್ಕಂಡಾಗ ಮಾತ್ರ ಈ ಒಂದು ದೇಹಕ್ಕೆ ಒಂದು ಚಲನೆ ಬರುತ್ತೆ ಒಂದು ಚೈತನ್ಯ ಚೈತನ್ಯ ಸಿಗುತ್ತೆ ಒಂದನ್ನ ಬಿಟ್ಟು ಒಂದೊಂದಿಂದ ಒಂದೊಂದಿಲ್ಲ ಒಂದನ್ನ ಬಿಟ್ಟು ಇನ್ನೊಂದಿಲ್ಲ ದೇಹವನ್ನ ಹೊರತುಪಡಿಸಿದರೆ ಆತ್ಮಕ್ಕೆ ಅಸ್ತಿತ್ವ ಇಲ್ಲ ನೆಲೆನೇ ಇಲ್ಲ ಅಲ್ಲಿ ನೆಲೆ ಇಲ್ಲ ಆ ಆತ್ಮ ಇಲ್ಲ ಅಂತಂದ್ರೆ ಇದು ಜಡದೇಹ ಆಗ್ಬಿಡುತ್ತೆ ಹೌದು ಜಡದೇಹ ಆಗ್ಬಿಡುತ್ತೆ ಈ ದೇಹದಲ್ಲಿ ಚೈತನ್ಯನೇ ಇರುವುದಿಲ್ಲ ಇದು ಡೆಡ್ ಬಾಡಿ ಅಂತ ಕರಿತೀವಿ ಹೌದು ಈ ಡೆಡ್ ಬಾಡಿ ಕೊಟ್ಟವ್ರು ಯಾರು ಈ ಆತ್ಮವನ್ನ ಇಟ್ಟೋರು ಯಾರು ಇದು ನಮ್ಮ ಆಧ್ಯಾತ್ಮಿಕ ಇದು ಇಲ್ಲಿ ಪ್ರಕೃತಿನೇ ಎರಡೂ ಕೊಟ್ಟಿದ್ದು ದೇಹ ಎರಡೂ ಕೂಡ ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಆತ್ಮ ಅಂತಕ್ಕಂಥದ್ದು ಒಂದು ವಸ್ತು ಆದರೆ ಈ ದೇಹ ಅನ್ನುವಂಥದ್ದು ಇನ್ನೊಂದು ವಸ್ತು ಆದರೆ ದೇಹ ಜಡ ವಸ್ತು ಆತ್ಮ ಚೈತನ್ಯ ಪೂರ್ಣವಾದಂಥದ್ದು ಆ ಚೈತನ್ಯ ಪೂರ್ಣವಾದಂತಹ ಆತ್ಮ ಈ ಜಡದೇಹದಲ್ಲಿ ಸೇರ್ಕಂಡಾಗ ಈ ಜಡದೇಹಕ್ಕೆ ಒಂದು ಬೆಲೆ ಬಂತು ಹೌದು ಆದರೆ ಇದು ಎರಡರ ಒಡೆಯ ಬಂದ್ಬಿಟ್ಟು ನಿರಾಕಾರ ಶಿವ ಆದರೆ ನಾವು ಇದನ್ನ ಒಪ್ಪಕ್ಕೆ ತಯಾರಿಲ್ಲ ಯಾಕೆ ಅಂತಂದ್ರೆ ಈ ದೇಹಕ್ಕೆ ಒಬ್ಬ ತಂದೆ ಇದ್ದಾನೆ ಹ್ಮ್ ಈ ದೇಹವನ್ನ ಕೊಟ್ಟಂತಹ ಒಬ್ಬ ತಂದೆ ಇದ್ದಾನೆ ಒಬ್ಬ ತಾಯಿ ಇದ್ದಾಳೆ ಅಲ್ವಾ ಹೌದು ಈ ದೇಹವನ್ನ ಕೊಟ್ಟಂತಹ ಒಂದು ತಂದೆ ತಾಯಿಗೆ ನಾವು ತಂದೆ ತಾಯಿ ಅಂತ ಹೇಳ್ತೀವಿ ಆದ್ರೆ ನಮ್ಮ ಆತ್ಮಕ್ಕೆ ತಂದೆ ತಾಯಿ ಅವರಲ್ಲ ಹೌದೌದು ಒಪ್ಕೋತೀರಾ ಹೌದೌದು ಹೌದು ಈ ದೇಹಕ್ಕೆ ತಂದೆ ತಾಯಿ ಅವರ ಆದ್ರೆ ಆದ್ರೆ ನನ್ನ ಆತ್ಮಕ್ಕೆ ತಂದೆ ಪರಮಾತ್ಮ ಹೌದು ಅಲ್ವಾ ಈಗ ನಾವು ಈ ಶರೀರದಲ್ಲಿ ನಾನು ಆತ್ಮನಾ ನಾನು ದೇಹನ ಅನ್ನುವಂತ ಪ್ರಶ್ನೆ ಬಂದಾಗ ನಾನು ಆತ್ಮನಾ ಅಂತ ಪ್ರಶ್ನೆ ಬಂದಾಗ ಗೊಂದಲ ಆಗುತ್ತೆ ಗೊಂದಲ ಆಗೋದಿಲ್ಲ ಜ್ಞಾನಿಗೆ ಒಂದೇ ಮಾತು ಹೇಳ್ತೇನೆ ಜ್ಞಾನಿ ಆಗಿರ್ತಕ್ಕಂತನು ಇಲ್ಲ ನಾನು ಆತ್ಮ ಅಂತ ನಾನು ಈ ದೇಹದಲ್ಲಿ ನೀನು ಆತ್ಮನಾ ನೀನು ದೇಹನ ಅಂತ ಕೇಳಿದಾಗ ಜ್ಞಾನಿಯಾದವನು ಏನು ಮಾಡ್ತಾನೆ ನಾನು ಆತ್ಮ ಅಂತ ಹೇಳಿಬಿಡ್ತಾನೆ ಆತ್ಮ ಅಂತ ಹೇಳಿದ ತಕ್ಷಣ ಆತ್ಮದ ತಂದೆ ಪರಮಾತ್ಮ ಆತ್ಮಜ್ಞಾನ ಗೊತ್ತಿಲ್ದವನು ನಾನು ಏನು ಮಾಡ್ತಾನೆ ಅವರ ತಂದೆ ತಾಯಿ ಹೆಸರು ಹೇಳ್ತಾನೆ ಅಂದರೆ ಈ ಶರೀರಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ತಂದೆ ತಾಯಿ ಹೆಸ್ರು ಹೇಳ್ತಾನೆ ಇಲ್ಲಿ ಎರಡು ತಪ್ಪು ಅಂತ ಹೇಳಲ್ಲ ನಾನು ಅಥವಾ ಎರಡು ತಪ್ಪು ಅಂತ ಹೇಳಿಕ್ಕಾಗಲ್ಲ ಅವರ ವಿಚಾರ ಮಟ್ಟ ಅವರ ಜ್ಞಾನದ ಮಟ್ಟ ಅವ ಜ್ಞಾನ ಮಟ್ಟದಲ್ಲಿ ನಾವು ಮಾತಾಡಬೇಕಾಗುತ್ತೆ ಹಾಗೆ ಇಲ್ಲಿ ನಾನು ಅನ್ನುವಂತಹ ಆತ್ಮ ಇದೆಯಲ್ಲ ಆತ್ಮ ಯಾವಾಗಲೂ ಪರಮಾತ್ಮನಿಗೆ ಅಧೀನ ಈ ಆತ್ಮಕ್ಕೆ ಯಜಮಾನ ಯಾರು ಶಿವ ಶಿವ ಪರಮಾತ್ಮ ಶಿವ ಅವನು ಪತಿ ಆದರೆ ಈ ಆತ್ಮ ಸತಿ 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 ಪತಿಗಳು ಒಂದಾದಲ್ಲಿ ಆತ್ಮ ಸತಿ ಆ ಪರಮಾತ್ಮ ಪತಿ ಪತಿ ಅಂದ್ರೆ ಏನು ಅಂದ್ರೆ ನನ್ನ ಯಜಮಾನ ಅಂತ ಅಷ್ಟೇ ಹೌದೌದು ನಾವು ಸಾಂಸಾರಿಕ ದೃಷ್ಟಿ ನಾವು ನೋಡಬಾರ್ದು ಸತಿ ಪತಿ ಅನ್ನುವಂತದ್ದನ್ನ ನಾವು ನೋಡಬಾರ್ದು ನನ್ನ ಯಜಮಾನ ನನ್ನ ಮಾಲೀಕ ನನ್ನ ಮಾಲೀಕ ನನ್ನ ಯಜಮಾನ ಯಾರು ಪರಮಾತ್ಮ ನಿರಾಕಾರ ಶಿವ ಹಾಗಾದ್ರೆ ನಾನು ಯಾರು ನಾನು ಆತ್ಮ ಆತ್ಮ ಮತ್ತೆ ಪರಮಾತ್ಮನ ದೃಷ್ಟಿಯಲ್ಲಿ ಸತಿ ಲಿಂಗಪತಿ ಅಂತ ಹೇಳಿದ್ದಾರೆ ಆದ್ರೆ ದೈಹಿಕ ದೈಹಿಕ ಕಲ್ಪನೆ ಕಲ್ಪನೆ ಬಂದಾಗ ಈ ದೇಹಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿ ಹೆಸರು ತಗೊಂಡ್ಬಿಡ್ತೀವಿ ಇದು ಪಾರಮಾರ್ಥಿಕ ಬರೋದಿಲ್ಲ ಇದು ಪ್ರಾಪಂಚಿಕ ಬಂದ್ಬಿಡ್ತದೆ ಇದು ಪ್ರಾಪಂಚಿಕ ಭಾವನೆ ಇದು ಮಾಯೆಯ ಭಾವನೆ ಈ ಮಾಯೆಯ ಭಾವನೆ ಇದು ಬಂಧುತ್ವದ ಭಾವನೆ ಎಂತ ಬಂಧುತ್ವ ಅಂದ್ರೆ ದೇಹದ ಬಂಧುತ್ವ ಇಲ್ಲಿ ದೇಹದ ಬಂಧುತ್ವನೇ ಬೇರೆ ಭಗವಂತನ ಭಕ್ತಿ ಸಂಬಂಧನೇ ಬೇರೆ ಇದು ರಕ್ತ ಸಂಬಂಧ ಅದು ಭಕ್ತಿಯ ಸಂಬಂಧ ಅದು ಜ್ಞಾನದ ಸಂಬಂಧ ಇದು ಬರೀ ರಕ್ತ ಸಂಬಂಧ ರಕ್ತ ಸಂಬಂಧ ಇದು ಭೌತಿಕವಾದ್ದು ಭೌತಿಕ ಭೌತಿಕ ಅದು ಅದು ಅಭೌತಿಕವಾದಂಥದ್ದು ಅದರಿಂದ ಶರಣಸತಿ ಲಿಂಗಪತಿ ಅಂತಂದ್ರೆ ನನ್ನ ಆತ್ಮದ ಒಡೆಯ ನಿರಾಕಾರ ಶಿವ ನಾನು ನಾನು ಅವನಿಗೆ ಶರಣಾಗತಿ ಹೊಂದಿದ್ದೇನೆ ನನ್ನ ಪತಿ ನನ್ನ ಒಡೆಯ ನನ್ನ ಮಾಲೀಕ ಅವನು ಅನ್ನುವಂಥ ದೃಷ್ಟಿನಲ್ಲಿ ಶರಣ ಸತಿ ಲಿಂಗ ಪತಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಾನು ಅವನಿಗೆ ಅಧೀನ ನಾವು ಹೇಳ್ತೀವಲ್ಲ ಇವರು ದೈವಾಧೀನರಾದರೆಂದು ವಿಷಾದಿಸುತ್ತೇವೆ ಅಂದ್ಬಿಟ್ಟು ಸತ್ತ ಹೇಳ್ತಾರಲ್ಲ ಅಂದರೆ ಯಾರ ಹತ್ರ ಹೋಗ್ಬೇಕು ಅವ್ರ ಹತ್ರ ಹೋದ್ರು ದೈವಾಧೀನ ಅಂತಂದರೆ ಆ ದೈವನಿಗೆ ಅಧೀನವಾದ ಸತ್ತ ಮೇಲೆ ನಾವು ತಿಥಿ ಕಾರ್ಡ್ ಹೊಡೆಸ್ತೀವಿ ನೋಡಿ ಅಂತ ತಿಥಿ ಕಾರ್ಡ್ ಹೊಡಿಸುವಾಗ ನಾವು ಹೇಳ್ತೀವಿ ಕೈಲಾಸ ವಾಸ ಆದನೆಂದು ವಿಷಾದಿಸುತ್ತೇವೆ ವೈಕುಂಠ ಕೈಲಾಸ ಅವನು ಶಿವೈಕ್ಯನಾದನೆಂದು ವಿಷಾದಿಸುತ್ತೇವೆ ದೈವಾಧೀನಾದನೆಂದು ತಿಳಿಸಲು ವಿಷಾದಿಸುತ್ತೇವೆ ಅಂತಂದ್ರೆ ದೈವನಿಗೆ ಅಧೀನ ಆದರೆ ಇಲ್ಲಿ ವಿಷಾದಿಸುತ್ತೇವೆ ಅನ್ನೋದು ತಪ್ಪು ತಪ್ಪು ಯಾಕೆ ವಿಷಾದಿಸಬೇಕು ಇವನ್ಗೆ ಹೊಟ್ಟೆ ಕಿಚ್ಚ ಅವನು ಶಿವನ ಹತ್ರ ಹೋದ್ರೆ ಇವನ್ ಹೊಟ್ಟೆ ಸ್ವರ್ಗಕ್ಕೆ ಹೋದ್ರೆ ಸ್ವರ್ಗಸ್ಥನಾದನೆಂದು ವಿಷಾದಿಸುತ್ತೆ ಅವನು ಸ್ವರ್ಗಕ್ಕೋದ್ರೆ ನಮಗೆ ಆಧ್ಯಾತ್ಮಿಕನು ಗೊತ್ತಿಲ್ಲ ಮೌಢ್ಯವನ್ನ ನಾವು ಬಿಟ್ಟಿಲ್ಲ ಬಿಟ್ಟಿಲ್ಲ ಇದ್ರೊಳಗೆ ಈ ಸೆಂಟೆನ್ಸ್ ಅಲ್ಲೇ ಗೊತ್ತಾಗುತ್ತದೆ ಅವನು ಸ್ವರ್ಗಸ್ಥನೆಂದು ಸ್ವರ್ಗಸ್ಥನಾದನೆಂದು ತಿಳಿಸಲು ವಿಷಾದಿಸುತ್ತೇವೆ ಅಂತಂದ್ರೆ ಸ್ವರ್ಗದ ಬಗ್ಗೆ ಮಾತಾಡಿದಾಗ ಅವನು ಅಜ್ಞಾನಿ ಅಜ್ಞಾನಿ ಅನಿಸ್ಕಂಡ ವಿಷಾದಿಸುತ್ತೇವೆ ಅಂತ ತಕ್ಷಣಕ್ಕೆ ಅಜ್ಞಾನಿ ಯಾವಾಗ್ಲೂನು ಕೂಡ ನಾವು ಈ ಒಂದು ಅಜ್ಞಾನವನ್ನ ಬಿಟ್ಟಿಲ್ಲ ನಾವು ಪೂರ್ಣ ಪ್ರಮಾಣದಲ್ಲಿ ಬ್ರಹ್ಮಜ್ಞಾನಿಗಳು ಆಗಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆಗಳು ಹಾಗಂದ್ರೆ ನೀವು ಸ್ವರ್ಗಸ್ಥನಾದ ಅನ್ನೋದು ಹೇಳುವ ಸಂತೋಷ ಪಡ್ತೇವೆ ಏನ್ ಸ್ವರ್ಗಸ್ಥನಾದನೆಂದು ತಿಳಿಸಲು ಸಂತೋಷ ಪಡುತ್ತೇವೆ ಅಂತ ಹಾಕ್ಬೇಕು ಅದು ಅದು ನಿಜವಾದಂತ ಜ್ಞಾನ ಅದು ವಿಷಾದಿಸುತ್ತೇವೆ ಅಂದ್ರೆ ನೀವು ಒಬ್ಬ ಜೈಲಲ್ಲಿ ಇರ್ತೇನೆ ತಿಳ್ಕೊಳ್ಳಿ ನಾ ಒಂದು ಎಲ್ಲರೂ ಜೈಲಲ್ಲಿ ಫ್ರೆಂಡ್ಸ್ ಆಗಿಬಿಟ್ಟಿರ್ತೀವಿ ತುಂಬಾ ಚೆನ್ನಾಗಿ ವಿಶ್ವಾಸ ಬೆಳೆದ್ಬಿಟ್ಟಿರ್ತದೆ ಹೆಂಗೆ ಬೆಳೆದಿರ್ತದೆ ಅಂತಂದ್ರೆ ಒಬ್ಬರು ಬಿಟ್ಟು ಒಬ್ರು ಊಟಕ್ಕೆ ಊಟಕ್ಕೋಗಾಗ್ಲೂ ಜೊತೆಲಿ ಹೋಗ್ತಾರೆ ಅಲ್ಲಿ ಕೆಲಸ ಮಾಡುವಾಗ್ಲೂ ಜೊತೆಲಿ ಇರ್ತಾರೆ ಯಾವಾಗಲೂ ನೀನ್ ಹೆಂಗ್ ಕಳತನ ಮಾಡಿದೆ ಹೆಂಗ್ ಕಳತನ ಮಾಡಿದೆ ಇಬ್ರು ಒಬ್ರಿಗೊಬ್ರು ಸೇರ್ಕೊಂಡು ತುಂಬಾ ಚೆನ್ನಾಗಿ ಪ್ಲಾನ್ ಆಗ್ತಾ ಇರ್ತಾರೆ ಚರ್ಚೆ ಮಾಡ್ತಾರೆ ಇದ್ದಕ್ಕಿದ್ರೆ ಅವನೊಬ್ಬ ಒಬ್ಬ ಸತ್ತೋಗ್ಬಿಡ್ತಾನೆ ಸತ್ತೋದ ತಕ್ಷಣ ಏನ್ ಮಾಡ್ತಾನೆ ಅಯ್ಯೋ ಅವನು ಹೋಗ್ಬಿಟ್ಟ ಅಂದ್ಬಿಟ್ಟು ಹಳ್ತಾನೆ ಅಥವಾ ಇನ್ನೊಬ್ಬ ಏನ್ ಮಾಡ್ತಾನೆ ಬಿಡುಗಡೆ ಆಗ್ಬಿಡ್ತಾನೆ ಹೌದು ಸ್ವರ್ಗದ ಅಲ್ಲಿ ಜೈಲಿಂದ ಬಿಡುಗಡೆ ಆಗ್ಬಿಡ್ತೇನೆ ಬಿಡುಗಡೆ ಆಗದಂತ ಸಂದರ್ಭದಲ್ಲಿ ಆಯ್ತಪ್ಪ ಬಿಡುಗಡೆ ಆಗಿದೆ ಅಂತ ಕೈ ಮುಗಿಯೋದ್ಕಿಂತ ಅಯ್ಯೋ ನಿನ್ ಬಿಡುಗಡೆ ಹೆಂಗ ಮರ್ತಬಿಟ್ ನಾನು ಇರ್ಲೋ ನಾನು ನಾನು ಇಲ್ಲೇ ಇರ್ಬೇಕು ನೀನ್ ಬಿಡುಗಡೆಯಾಗ ಹೋಗ್ತಾ ಇದ್ಯಾ ಅಂತ ಹೇಳಿಬಿಟ್ಟ ಅವನು ಹತ್ಕೊಂಡ್ ಕುತ್ಕೊಂಡ್ರೆ ಹೆಂಗೆ ಹಾಗೆ ಇದು ಒಂದು ಸ್ವರ್ಗ ಅಲ್ಲಿದೆ ಇದು ಒಂದು ಜೈಲು ಹೌದು ಈ ಭೂಮಿ ಅಂತ ಜೈಲು ಈ ಜೈಲಿಂದ ಅವನು ಬಿಡುಗಡೆಯಾಗಿ ಸ್ವಂತ ಮನೆಗೆ ಹೋಗ್ತಾ ಇದ್ದಾನೆ ಅಂತ ಅಂದಾಗ ವಿಷಾದ ಪಡಿಸ್ಬೇಕಲ್ಲ ಖುಷಿ ಬೆಳಬೇಕಾ ಹೌದು ಖುಷಿ ಪಡ್ಬೇಕು ಅಷ್ಟೇ ಜ್ಞಾನಕ್ಕೂ ನಮ್ಮ ಅಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ ಇಲ್ಲಿ ನಾವೇನ್ ಅಲ್ಲಿ ಇರುವುದು ನಮ್ಮನೆ ಇರುವುದು ಸುಮ್ಮನೆ ಇವಾಗ ಇಲ್ಲಿ ಸುಮ್ನಿರಕ್ ಬಂದ ಈ ಪಾಪ ಕೃತ್ಯದಲ್ಲಿ ಇದ್ದ ಇಲ್ಲಿ ಮುಕ್ತಿ ಮಾರ್ಗದಲ್ಲಿ ಅವನು ಹೋಗ್ತಾ ಇದಾನೆ ಹೌದು ಶಿವಕ್ಯಾಗ್ತಾ ಇದ್ದಾನೆ ಹೌದು ಅನ್ನೋ ಒಂದು ಸಂತೋಷವನ್ನ ಪಡಬೇಕಾಗಿತ್ತು ಅನ್ನೋದನ್ನ ನೀವು ಹೇಳ್ತೀರ ಇಲ್ಲಿ ಇಲ್ಲಿ ಏನೇ ಹೇಳಿದ್ರು ಕೂಡ ಸರ್ ಏನು ಪ್ರಶ್ನೆ ಅಂದರೆ ನನಗೆ ಒಂದು ವಿಶಿಷ್ಟವಾಗಿ ಅನಿಸ್ತಾ ಇದೆ ನೋಡ್ರಿ ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಭ್ರೂಣ ಅದಕ್ಕೆ ಯಾವುದೇ ಆದ ಚಲನೆ ಇರೋದಿಲ್ಲ ಹೌದು ಒಂದು ನಿರ್ದಿಷ್ಟ ತಿಂಗಳವರೆಗೆ ಅದು ಚಲನಾರಹಿತವಾಗಿರ್ತಿತ್ತು ಭ್ರೂಣಾವಸ್ಥೆ ಇರುತ್ತೆ ಆ ಭ್ರೂಣಾವಸ್ಥೆಯಲ್ಲಿ ಇರ್ತಕ್ಕಂಥ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಭ್ರೂಣಕ್ಕೆ ಒಂದು ಆತ್ಮ ಅನ್ನುವಂಥ ಒಂದು ಚೈತನ್ಯವನ್ನು ಕೊಡ್ತಕ್ಕಂಥ ನಾವು ಆ ನಿರಾಕಾರ ಶಿವ ಆತ್ಮದ ರೂಪದಲ್ಲಿ ಭ್ರೂಣಕ್ಕೆ ಒಂದು ಚೈತನ್ಯವನ್ನ ಕೊಡ್ತಾನೆ ಹೌದು ಆ ಒಂದು ಆತ್ಮ ಅಂತಕ್ಕಂಥ ಚೈತನ್ಯ ಬಂದು ಸೇರ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅದು ಕರಗಿ ಹೋಗುತ್ತೆ ಕರಗಿ ಹೋಗುತ್ತೆ ಅದನ್ನೇ ನಾವು ಹಬಾರ್ಷನ್ ಅಂತ ಹೇಳ್ತಾರೆ ಹೌದೌದು ಹಬಾರ್ಷನ್ ಅಂತ ಹೇಳ್ತಾರೆ ಆ ಮೂರನೇ ತಿಂಗಳು ತುಂಬವರೆಗೂ ಆ ಗರ್ಭ ಗ್ಯಾರಂಟಿ ಇರುವುದಿಲ್ಲ ಹೌದು ಆ ಮೂರನೇ ತಿಂಗಳ ನಂತರ ಆ ಗರ್ಭಕ್ಕೆ ಒಂದು ಚೈತನ್ಯ ಬಂದು ಸೇರ್ಕೊಳ್ಳುತ್ತೆ ಅದೇ ಆತ್ಮ ಆವಾಗ ಅಲ್ಲಿಂದ ಚಲನೆ ತಗೊಳ್ಳುತ್ತೆ ಅದರ ಸ್ವಭಾವವನ್ನು ತಗೊಳ್ಳುತ್ತದೆ ಆ ಆತ್ಮದಲ್ಲಿ ಯಾವ ಸಂಸ್ಕಾರ ಇದೆಯೋ ಆ ಸಂಸ್ಕಾರದಂತೆ ಒಳಗಡೆ ಎಲ್ಲವೂ ಕೂಡ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ ಶುರು ಆಗುತ್ತೆ ಸೊ ಇದನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಹ್ಮ್ ಮಾಡ್ಕೊಂಡಿದ್ದೆ ಆದರೆ ನಮ್ಗೆ ಏನಾಗುತ್ತೆ ನಿರಾಕಾರ ಶಿವ ನಾವು ಇಲ್ಲಿ ಹುಟ್ಟೋದು ಅವನ ಆದೇಶದ ಮೇಲಿಗೆ ಇಲ್ಲಿ ಹುಟ್ಟಿದೀವಿ ಯಾವುದೋ ಒಂದು ನಿರ್ದಿಷ್ಟ ಕಾರ್ಯದ ಸಾಧನೆಗಾಗಿ ಇಲ್ಲಿ ಜನ್ಮ ತಾಳಿದ್ದೇವೆ ಆ ಆ ನಿರ್ದಿಷ್ಟ ಕಾರ್ಯದ ಸಾಧನೆ ಆದ ನಂತರ ಯಥಾವತ್ತಾಗಿ ನಾವು ಅವನ ಸನ್ನಿಧಾನಕ್ಕೆ ಹೋಗ್ತೀವಿ ಮುಕ್ತಿ ಪ್ರಾಪ್ತಿನ ಪಡ್ಕೊಳ್ತೀವಿ ಅನ್ನೋದನ್ನ ಈ ತುಂಬ ಸಮಂಜಸವಾಗಿ ಹೇಳಿದ್ವಿ ಸೊ ಹಾಗಾಗಿ ಇಲ್ಲಿ ಸಾವು ಬಂದ ಕೂಡಲೇ ನಾವು ದುಃಖ ಪಡೋದಲ್ಲ ಇಲ್ಲಿ ಸಂತೋಷವಾಗಿ ತನ್ನ ಸ್ಥಾನಕ್ಕೆ ತನ್ನ ಮೂಲ ಸ್ಥಾನಕ್ಕೆ ಆತ್ಮ ಹೋಗ್ತಾ ಇದೆ ಅಂತ ಹೇಳಿ ತಿಳ್ಕೊಂಡು ನಾವು ಸೆಂಡಿ ಪಾರ್ಟಿ ಸೆಂಡ್ ಅಪ್ ಪಾರ್ಟಿ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಒಂದು ಒಳ್ಳೆ ವಿಚಾರವನ್ನ ಈ ಒಂದು ಚರ್ಚೆಯಲ್ಲಿ ಹೇಳಿದ್ದೀರಾ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಅವಧಿ ಮುಕ್ತಾಯ ಆಗ್ತಾ ಬಂತಾ ಇದೆ ನಾವು ಮುಂದಿನ ಒಂದು ಚರ್ಚೆಯಲ್ಲಿ ಮತ್ತೆ ಭಾಗವಹಿಸೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾಗ್ತಿ